ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ರೆಸಿಪಿ ಏನಂದರೆ, ಅಗಸೆಕಾಯಿ ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅಗಸೆಕಾಯಿ ಹೇಗಿರುತ್ತೆ, ಅಗಸೆಕಾಯಿಂದನೂ ಸಾಂಬಾರು ಮಾಡ್ಬೋದಾ ಅಂತ ಕೂಡ ಕೆಲವ್ರಿಗೆ ಡೌಟ್ ಕೂಡ ಇದೆ. ಅಗಸೆಕಾಯಲ್ಲಿ ತುಂಬ ವಿಟಮಿನ್ಸ್, ಪ್ರೋಟೀನ್ಸ್, ಕ್ಯಾಲೋರೀಸ್ ಕೂಡ ತುಂಬ ಇದೆ. ನೀವು ಇದನ್ನು ಡಯೆಟ್ಗೆ ಕೂಡ ಆ್ಯಡ್ ಮಾಡ್ಕೋಬೋದು. ಬನ್ನಿ, ಇದನ್ನು ಹೇಗೆ ಮಾಡಿದೆ, ಇದಕ್ಕೆ ಏನೆಲ್ಲ ತೊಗೊಂಡಿದ್ದೆ ಅಂತ ನೋಡ್ಕೋತಾ ಹೋಗೋಣ. ಹಾಗೆ ಅಗಸೆಕಾಯಿ ನೋಡಿಲ್ಲ ಅಂದವ್ರಿಗೆ ಫೋಟೋ ಕೂಡ ಹಾಕಿದ್ದೀನಿ. ಈ ರೀತಿ ಅಗಸೆ ಗಿಡ ಇರುತ್ತೆ, ಅದರಲ್ಲಿ ಲಾಂಗ್ ಬೀನ್ಸ್ ಥರ ಬರುತ್ತೆ, ಇದು ಗ್ರೀನ್ ಕಲರಲ್ಲಿ ಇರುತ್ತೆ. ಈಗ ನಾನು ಇಷ್ಟು ಅಗಸೆಕಾಯಿನ ಸಣ್ಣದಾಗಿ ಹಚ್ಚಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ತೊಗರಿಕಾಳು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ತೊಗೊಂಡಿದ್ದೀನಿ. ಕಾಯಿ ತುರಿ ತೊಗೊಂಡಿದ್ದೀನಿ. ರುಬ್ಕೊಳ್ಳೋಕ್ಕೆ ಸ್ವಲ್ಪ ಕಾಯಿ ತುರಿನ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಕಡಲೆ ಬೀಜನ ಹುರಿದು ಪೌಡ್ರ್ ಮಾಡಿಟ್ಟಿದ್ದೀನಿ. ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಒಣಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ. ಈಗ ಒಂದು ಕುಕ್ಕರಲ್ಲಿ ಅಗಸೆಕಾಯಿ ಮತ್ತು ಹಸಿ ತೊಗರಿಕಾಳಿಗೆ ಒಂದು 2-3 ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಸಾಂಬಾರು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಳ್ಳಿ. ನಾನು ಇಲ್ಲಿ ಉಪ್ಪು ಕೂಡ ಏನೂ ಆ್ಯಡ್ ಮಾಡ್ತಾ ಇಲ್ಲ. 3 ಗ್ಲಾಸಷ್ಟು ನೀರು ಹಾಕ್ಕೊಂಡು ಕುಕ್ಕರ್ನ 2 ವಿಷಲ್ ಕೂಗಿಸ್ಕೊತೀನಿ. ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಲಿ ನಾನು ಜೀರಿಗೆನೆಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ. ಜೀರಿಗೆ ಕೂಡ ಎಲ್ಲ ಫ್ರೈ ಆಗ್ತಿದೆ. ಈಗ ಅದೇ ರೀತಿ ಬೆಳ್ಳುಳ್ಳಿನೂ ಕೂಡ ಫ್ರೈ ಮಾಡ್ಕೊಳ್ಳೋಣ. ಅಗಸೆ ಹೂವಿಂದನೂ ಕೂಡ ಸಾಂಬಾರು ಮಾಡ್ತಾರೆ, ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನನ್ನ ವೀಡಿಯೋಸ್ನ ಯಾವುದೂ ಮಿಸ್ ಮಾಡಿದೆ, ಹೀಗೆ ನೋಡ್ತಾ ಇರಿ. ಈರುಳ್ಳಿನೂ ಕೂಡ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನೂ ಕೂಡ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಡೋಣ. ಅಗಸೆ ಹೂವು, ಸೊಪ್ಪು, ಬೀಜ ಎಲ್ಲದರಿಂದನೂ ಉಪಯೋಗಗಳು ತುಂಬಾ ಇದೆ. ಸೊ ಎಲ್ಲನೂ ಯೂಸ್ಫುಲ್ ಆಗುತ್ತೆ ನಮಗೆ. ಸೊ ಈಗ ಅದೇ ರೀತಿ ಒಣಮೆಣಸಿನ್ಕಾಯಿನ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಬೇಕಂದರೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಕಲರ್ಗೋಸ್ಕರ ನೀವು ಬೇಕಿದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ಈಗ ಅದನ್ನೆಲ್ಲ ಒಂದು ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಫ್ರೈ ಮಾಡಿರೋ ಅಂಥ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಎಲ್ಲನೂ ಒಂದು ಜಾರ್ಗೆ ಹಾಕ್ಕೊಂಡು ಅದಕ್ಕೆ ನಾನು ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕಾಯಿ ತುರಿನ ಇಲ್ಲಿ ಸಣ್ಣ ಸಣ್ಣ ಪೀಸ್ ಕೂಡ ಹಾಕ್ತಾ ಇದ್ದೀನಿ. ಗ್ರೈಂಡ್ ಮಾಡೋದ್ರಿಂದ ಪೀಸಸ್ ಕೂಡ ಗ್ರೈಂಡ್ ಆಗುತ್ತೆ. ಈಗ ಕೊತ್ತಂಬರಿ ಮತ್ತು ತೊಳೆದಿರೋಂಥ ಹುಣಸೆಹಣ್ಣು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾವು ಬೇಯಿಸಿಟ್ಟಿರೋಂಥ ಕಾಳು ಕೂಡ ಹಾಕ್ಕೋಬೇಕು. ಕುಕ್ಕರ್ ಕೂಡ ಕೂಗಿ ವಿಷಲ್ ಬಿಟ್ಟಿದೆ. ಈಗ ಹಸಿ ಕಾಳು ಬೆಂದಿದೆ ನೋಡಿ ಚೆನ್ನಾಗಿ. ಈಗ ಇದನ್ನು ಒಂದು ಸೌಟಷ್ಟು ನಾನು ರುಬ್ಕೊಳ್ಳೋಕ್ಕೆ ಹಾಕ್ಕೋತೀನಿ. ತುಂಬ ಬಿಸಿದೆ ಹಾಕ್ಕೋಬೇಡಿ. ಹಾಕ್ಕೊಂಡು ಸ್ವಲ್ಪ ತಣ್ಣ ಆದಮೇಲೆ ಅದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಈಗ ನಾನು ಅದನ್ನು ಗ್ರೈಂಡ್ ಮಾಡ್ಕೊಂಬಂದೆ. ಇಲ್ಲಿ ನಾನು ಸಾಂಬಾರಿಗೆ ಒಟ್ಟಿಗೆ ಎಲ್ಲ ಹಾಕ್ಕೊಂಡು ಮಸಾಲೆನ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ ಸಾಂಬಾರನ್ನ ಬಸ್ಕೊಂಡು ಅದಕ್ಕೆ ಮಸಾಲೆ ಹಾಕ್ತಾ ಇಲ್ಲ, ಕಾಳು ಜೊತೆನೆ ಹಾಕ್ತಾ ಇದ್ದೀನಿ. ಇದು ಒಂದು ಡಿಫ್ರೆಂಟ್ ವೇ. ನೀವು ಮನೇಲಿ ಇದನ್ನು ದಯವಿಟ್ಟು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಈಗ ನಾನು ಇದಕ್ಕೆ 2-3 ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಅಗಸೆಕಾಯಲ್ಲಿ ಕಹಿ ಅಂಶ ಇರುತ್ತಲ್ಲ ಅದು ಕೂಡ ಹೋಗುತ್ತೆ. ಈಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇದನ್ನು ಇವಾಗ ಸಪ್ರೇಟ್ ಮಾಡ್ಕೊಳ್ಳೋಣ. ಬಸ್ಕೋಬೇಕು ಇದನ್ನು. ಒಂದು ಪ್ಲೇಟ್ ಇಟ್ಕೊಂಡು ಒಂದು ಪಾತ್ರೆಗೆ ನೀರನ್ನೆಲ್ಲ ಬಸ್ಕೊಂಡು ಕಾಳು ಕೂಡ ಒಂದು ಕಡೆ ಸಪ್ರೇಟ್ ಆಗುತ್ತೆ. ಈಗ ಈ ಸಾಂಬಾರಿಗೆ ನಾವು ಒಗ್ಗರಣೆ ಕೊಡೋಣ. ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರಿಗೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ನೀವು ಬಸ್ಕೊಳ್ಳೋಕ್ಕೆ ಕುಕ್ಕರ್ಗೆ ಒಂದು ಪ್ಲೇಟ್ ಮುಚ್ಚಿಕೊಂಡು ಬಸಿದ್ರೆ ಸಾಂಬಾರು ಸಪ್ರೇಟ್ ಆಗುತ್ತೆ, ಕಾಳು ಕೂಡ ಒಂದು ಕಡೆ ಸಪ್ರೇಟಾಗಿ ನಿಲ್ಲುತ್ತೆ. ಈಗ ಸಾಂಬಾರಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಗ್ಗರಣೆ ಎಲ್ಲ ಹಾಕ್ಕೊಂಡು ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಮತ್ತು ಒಂದ್ಸಲ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಯಾವುದು ಕಡಿಮೆ ಅನಿಸುತ್ತೆ ಎಲ್ಲ ಹಾಕ್ಕೊಂಡು ಕುದಿಯೋಕ್ಕಿಡಿ. ಈಗ ಕಾಳಿಗೂ ಕೂಡ ಅದೇ ರೀತಿ ಒಗ್ಗರಣೆ ಹಾಕ್ಕೋಬೇಕು. ಒಂದು ಪ್ಯಾನಲ್ಲಿ ಎಣ್ಣೆ, ಸಾಸಿವೆ ಮತ್ತು ಕರಿಬೇವೆಲ್ಲ ಹಾಕ್ಕೊಂಡು ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಅದಕ್ಕೆ ಸಣ್ಣಗೆ ಹೆಚ್ಚಿಟ್ಟಿರೋಂಥ ಈರುಳ್ಳಿ ಮತ್ತು ಖಾರಕ್ಕೆ ಒಣಮೆಣಸಿನ್ಕಾಯಿ 2-3 ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಕಾಳಿಗೆ ಕೂಡ ಮಸಾಲೆ ಕೂಡ ಎಲ್ಲ ಹೋಗಿರುತ್ತೆ. ಈಗ ಚೆನ್ನಾಗಿ ಫ್ರೈ ಆದಮೇಲೆ ಎತ್ತಿಟ್ಟಿದ್ದಂಥ ಕಾಳು ಕೂಡ ಎಲ್ಲ ಹಾಕೋತಾ ಇದ್ದೀನಿ. ಅಗಸೆಕಾಯಿ ಮತ್ತು ಅಗಸೆಕಾಳು ಇದನ್ನು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಇದನ್ನು ಯಾವುದೇ ರೀತಿ ಹಿಂಡಿ ಹಾಕೋತಾ ಇಲ್ಲ, ಹಾಗೆ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ನೀರಿನ ಅಂಶ ಕೂಡ ಕಡಿಮೆ ಆಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋತಾ ಹೋಗೋಣ. 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿ ನೀರಿನ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಇದಕ್ಕೆ ಕಾಯಿ ತುರಿ ಹಾಕೋತಾ ಇದ್ದೀನಿ.
ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊಪ್ಪು ಕಾಳಿಗೆಲ್ಲ ಕಾಯಿ ತುರಿ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಇದಕ್ಕೆ ಕಡಲೆಬೀಜ ಅಂದರೆ ಹುರಿದು ಪೌಡ್ರ್ ಮಾಡಿ ಇಟ್ಟಿರೋ ಅಂಥ ಕಡಲೆಬೀಜ ಒಂದು 2-3 ಸ್ಪೂನಷ್ಟು ಕಡಲೆಬೀಜ ಹಾಕೋತಾ ಇದ್ದೀನಿ. ನಾವು ಯಾವುದೇ ಬಸ್ಸಾರು ಮಾಡಿದ್ರೂ ಹಸಿ ಕಾಳುಗಳಿಗೆ ಈ ಥರ ಕಡಲೆಬೀಜದ ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಸೊ ಎಲ್ಲ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕಾಳು ಕೂಡ ರೆಡಿಯಾಗಿದೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಕಹಿ ಅಂಶ ಎಲ್ಲ ಹೋಗುತ್ತೆ, ಮಸಾಲೆ ಕೂಡ ಚೆನ್ನಾಗಿ ಹಿಡ್ದಿರೋದ್ರಿಂದ ಕಾಳು ಕೂಡ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ನಿಮಗೆ. ಸೊ ಈ ರೀತಿ ಒಮ್ಮೆ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈಗ ಸಾಂಬಾರು ಕೂಡ ಕುದಿತಾ ಇದೆ, ಈಗ ಸಾಂಬಾರು ಕೂಡ ರೆಡಿಯಾಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಬಸ್ಸಾರು ಜೊತೆ ಮುದ್ದೆ ಇಲ್ಲ ಅಂದರೆ ಚೆನ್ನಾಗಿರುತ್ತಾ? ಸೊ ಯಾರ್ಯಾರಿಗೆಲ್ಲ ಬಸ್ಸಾರು ಮುದ್ದೆ ಅಂದರೆ ತುಂಬ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.